ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಇದೀಗ ಬಟಾ ಬಯಲಾಗಿದೆ. ಆರ್ಬಿಎಲ್ ಬ್ಯಾಂಕ್ನ ಮಹತ್ವದ ದಾಖಲೆ ಇದೀಗ ನ್ಯೂಸ್ ಪೋಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಅವ್ಯವಹಾರ ಸಂಬಂಧ ವಾಲ್ಮೀಕಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ರು. ಚಂದ್ರಶೇಖರನ್ ಆತ್ಮಹತ್ಯೆಗೆ ಒಳಗಾದಂತಹ ಅಧಿಕಾರಿ, ಯಾರಿಗೆ ಹಣ ಹೋಗಿದೆ ಎಂಬ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ನ್ಯೂಸ್ ಪೋಸ್ಟ್ಗೆ ಲಭ್ಯವಾಗಿದೆ. ಬೆಂಗಳೂರಿನ ಎಂಜಿ ರಸ್ತೆಯಲ್ಲಿರುವಂತಹ ಬ್ಯಾಂಕ್ನಿಂದ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಆರ್ಬಿಎಲ್ ಬ್ಯಾಂಕ್ಗೆ ಯಾವ ಹಣ ವರ್ಗಾವಣೆ ಆಗಿದೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಈಗ ನ್ಯೂಸ್ ಪೋಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಸುಮಾರು 89.62 ಕೋಟಿ ರೂಪಾಯಿಯ ಬೃಹತ್ ಮೊತ್ತವನ್ನು ಈಗ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮ ಅಕೌಂಟ್ ಏನಿದೆ ಅದರಿಂದ ಆರ್ಬಿಎಲ್ ಬ್ಯಾಂಕ್ಗೆ ವರ್ಗಾವಣೆ ಆಗಿರುವುದು ಇದೀಗ ಗೊತ್ತಾಗಿದೆ, ಬಟಾ ಬಯಲಾಗಿದೆ. ಹಾಗೂ ಆ ಎಲ್ಲ ಡೀಟೇಲ್ಸ್, ಪಿನ್ ಟು ಪಿನ್ ಡೀಟೇಲ್ಸ್ ನ್ಯೂಸ್ ಪೋಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಇನ್ನು ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದ ಅಧೀಕ್ಷಕರಾಗಿರುವಂತಹ ಚಂದ್ರಶೇಖರನ್ ಅವರು ಇದೇ ಒಂದು ಪ್ರಕರಣಕ್ಕೆ ಕುರಿತಂತೆ ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ರು. ಹಾಗೂ ಅವರ ಆತ್ಮಹತ್ಯೆ ಸುದ್ದಿ ಬೆನ್ನಲ್ಲೇ ಇದೀಗ ಈ ಹಗರಣ ಬಯಲಾಗಿದೆ. ಅದರ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ನ್ಯೂಸ್ ಪೋಸ್ಟ್ಗೆ ಲಭ್ಯವಾಗಿದೆ. ಯಾವ ಅಕೌಂಟ್ನಿಂದ, ಅಂದರೆ ಪರಿಶಿಷ್ಟ ಪಂಗಡದ ಅಕೌಂಟಿಂದ, ಆ ಬ್ಯಾಂಕ್ ಅಕೌಂಟ್ನಿಂದ ಯಾವೆಲ್ಲ ಬ್ಯಾಂಕ್ ಅಕೌಂಟ್ಗೆ ಈಗ ಹಣ ವರ್ಗಾವಣೆಯಾಗಿದೆ. ಸುಮಾರು 89.62 ಕೋಟಿ ರೂಪಾಯಿಯ ಬೃಹತ್ ಮೊತ್ತ ಇದೀಗ ಪರಿಶಿಷ್ಟ ಪಂಗಡದ ಅಕೌಂಟ್ನಿಂದ ಬೇರೆ ಅಕೌಂಟ್ಗಳಿಗೆ ವರ್ಗಾವಣೆ ಆಗಿರೋದು ಇದೀಗ ಬಯಲಾಗಿರೋದು. ಹಾಗೂ ಆ ಎಲ್ಲ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ನ್ಯೂಸ್ ಪೋಸ್ಟ್ಗೆ ಲಭ್ಯವಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.